ಇಂದು ವಿಜಯಪುರ ಜಿಲ್ಲೆ ಮುದಿಬಿಹಾಳ್ ತಾಲೂಕಿನ ಅಮರಗೋಳ ಗ್ರಾಮದಲ್ಲಿ 2021-22 ಸಾಲಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಪ್ರಶಸ್ತಿಗೆ ಭಾಜನರಾದ ಕೆಬಿ ಕೊಂಗಲ್ ಅವರಿಗೆ ಅಮರಗೋಳ ಗ್ರಾಮದ ಜನರು ಸನ್ಮಾನಿಸಿದರು. ಕೆಬಿ ಕೊಂಗಲ್ ಅವರು ಮಾತನಾಡಿ, ಶಿಕ್ಷಕರ ವೃತ್ತಿ ಹೇಗೆ ಇರುತ್ತೆ ಎಂದು ಹೇಳಿದರು. 7 ವರ್ಷ ಹಡಗಲಿ ಗ್ರಾಮದಲ್ಲಿ, 12 ವರ್ಷ ತಂಗಡಿಗಿ ಗ್ರಾಮದಲ್ಲಿ, 5 ವರ್ಷ ಕೇಸಾಪುರ ಗ್ರಾಮದಲ್ಲಿ, 18ನೇ ವರ್ಷದಿಂದ ಇವತ್ತಿಗೂ ಕೂಡ ತಮ್ಮ ಸ್ವಂತ ಊರಿನ ಅಮರಗೋಳ ಗ್ರಾಮದಲ್ಲಿ ಸೇವೆ ಸಲ್ಲಿಸುತ್ತಾ ಉತ್ತಮ ಸೇವೆಯನ್ನು ಮಕ್ಕಳಿಗೆ ನೀಡಿದರು. ಅದರಲ್ಲಿಯೂ ಜಿಲ್ಲಾ ಪ್ರಶಸ್ತಿ ದೊರೆಯಬೇಕು ಅಂದರೆ ಭಾಳ ಕಡಿಮೆ. ಅದರಲ್ಲಿ ನನ್ನನ್ನು ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಯಾರು ಅಂತ ಕೇಳಿದರೆ, ನಾನು ಕಲಿಸಿದ ನನ್ನ ಮಕ್ಕಳು ಕೊಟ್ಟಿದ್ದು ಜಿಲ್ಲಾ ಪ್ರಶಸ್ತಿ ಎಂದು ಕೆಬಿ ಕೊಂಗಲ್ ಮಾತನಾಡಿದರು. ಊರಿನ ಹಿರಿಯರಾದ ಸಂಗಯ್ಯ ಹಿರೇಮಠ್, ದೊಡ್ಡಯ್ಯ ಹಿರೇಮಠ್, ಬಸಣ್ಣ ಗೋಡಿ, ಗದ್ದಿಮ ವಾಲಿಕಾರ್, ರಾಮಣ್ಣ ಕುಂಟೋಜಿ, ಎಂಡಿ ನದಾಫ್, ಯಮನಪ್ಪ ಮಾದರ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಊರಿನ ಹಿರಿಯರು ಭಾಗಿಯಾಗಿ ಸನ್ಮಾನಿಸಿದರು. ಹಿರೇಮಠದ ದೊಡ್ಡ ಮತ್ತೆ ಗುರುಗಳವರ ಒಂದು ಅಡಿಗಾವರಲ್ಲಿ ಹಣೆ ಮಾಡಿದ್ರು. ಇನ್ನೂರ ಪೂಜ್ಯರಾದಂತಹ ಸಂಗಯ್ಯ ಗುರುಗಳಲ್ಲಿ ಹಣೆ ಮಾಡಿಯುತ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮೂರಿನ ಹಿರಿಯರು ಶ್ರೀಮಂತರಾದಂತಹ ಸಂಗಪ್ಪಮತ್ತೆ ಅವರಿಗೆ ನಮಸ್ಕಾರ ಮಾಡುತ್ತಾ, ಅದರಂತೆ ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಕ್ರಿಯಾಶೀಲರಾದಂತಹ ಬಸವರಾಜ್ ಗೋಡಿ ಅವರೇ, ಗದ್ದೆಮ್ಮ ವಾಲಿಕಾರ್ ಅವರೇ, ಹಾಗೂ ಯಾವತ್ತೂ ನಮ್ಮ ಒಡನಾಡಿಗಳು, ನಮ್ಮ ಸಹಪಾಠಿಗಳು, ಹಿತಚಿಂತಕರು ಆದಂತಹ ಎಂ ಡಿ ನದಾಫ್ ಅವರೇ, ರಾಮಣ್ಣ ಕುಂಟೋಜಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಯಾವತ್ತು ನನ್ನ ಆತ್ಮೀಯ ಗೆಳೆಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದಂತಹ ಎಲ್ಲ ಮಹನೀಯರೇ, ಹಾಗೆಯೇ ಮುದ್ದು ಮಕ್ಕಳೇ, ಇವತ್ತು